ಅವರು ಕೊಡ್ತಾರೆ ನಂಬಿಕೆಯಿಂದ ಅವರ ಮೇಲೆ ಆರೋಪ ಸರ್ಕಾರದ ಮೇಲೆ ಹಾಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ದಿ ಗವರ್ನರ್ ಟು ಇಂಟರ್ವ್ಯೂ ಮತ್ತೆ ತನಿಖೆ ಮಾಡಿಸಿ ಸೋಮವಾರವಾಗಿ ಹಿಂದೆ ಹೇಗೆ ಸೋಮವಾರ ತನಿಖೆಗಳಾಗ್ತವೆ ಹಿಂದೆ ಗವರ್ನರ್ ಯು ಕ್ಯಾನ್ ಹ್ಯಾಂಡ್ ಓವರ್ ದಿ ಮ್ಯಾಟರ್ ಇನ್ ಟು ಇನ್ಕ್ವೈರಿ ಮಾಡಿಸ್ಬೋದು ಅದು ಮಾಡಬಹುದು ಕೂಡಲೇ ಮಾಡಿಸ್ಬೇಕು ಇನ್ನೊಂದು ರೈತರ ಹೋರಾಟ ಕೊಟ್ಟಿದ್ದೇನೆ ನಾನು ಕೊಡ್ಲಿಲ್ಲ ಅಂತ ನೋಡಿದಾಗ this has come out now openly contractor side or bitre what we have seen is it's been going on for quite some time idu andre elli idlo elli ilvo gottilla but openly you have to be on the fact alla openly they said nanu avaru baridu kottanta fact mele inda mattadu inne itto ilvo kottidare ilvo ಅದಕ್ಕೋಸ್ಕರ ಬೇಕಾದಷ್ಟು ಸಂಸ್ಥೆ ಅದಕ್ಕೋಸ್ಕರನೇ ಬೇರೆ ಬೇರೆ ಲೋಕಾಯುಕ್ತ ಇದೆ ಎಸಿಬಿ ಇದೆ ಎಲ್ಲ ಇದೆ ಅದಕ್ಕೆ ತನಿಖೆ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿಗೆ ನೇರವಾಗಿ ಬರೆಯುವಂತಹದ್ದು ನೋಡಿದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಂಬುದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇವತ್ತು ತೋರಿಸಿಕೊಂಡಿದೆ ಹಾಗಾದ್ರೆ ಕಾಂಟ್ರಾಕ್ಟ್ಗಳಿಗೆ ಟೆಂಡರ್ ಯಾಕೆ ಈಗಿನ ಸರ್ಕಾರದ ಬಗ್ಗೆ ಮಾತಾಡೋದು ಟೆಂಡರ್ಗಳು ಯಾಕೆ ಟ್ರಾನ್ಸ್ಪರೆನ್ಸಿ ಆಕ್ಟ್ ಯಾಕೆ ಯಾಕಿರಬೇಕು ನೀವು 40% ತೆಗೆದು ಉಳಿದ ಕೊಡಿ ಅಂತ ಹೇಳೋದು ಏನು ಟೆಂಡರ್ ಕರಿಬೇಕು ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಇರಬೇಕು ಪ್ರತಿಯೊಂದಕ್ಕೂ ಮೂರು ಐದೈದು ರಿಪೋರ್ಟ್ಗಳು ಬರೀಬೇಕು ಬೇಕಾಗಿಲ್ಲ 100 ರೂಪಾಯಿ ಟೆಂಡರ್ ಆದರೆ 60 ಪೈಸೆ ಕೊಡೋದು 60 ರೂಪಾಯಿ 40 ರೂಪಾಯಿ ಇಟ್ಕೊಳ್ಳೋದು ನೇರ ಸರ್ಕಾರ ಅದನ್ನ ಲೀಗಲೈಸ್ ಮಾಡಿ ಅಂತ ನಾನು ಹೇಳೋದು ಅದೇನಾದ್ರು ಹೊರಟಿದ್ದೀರಾ ಅಂತ ಲೀಗಲೈಸ್ ಮಾಡುವಂತ ಏನಾದ್ರು ಕಾನೂನು ತರ್ತಿ ಹೊರಟಿದ್ದೀರಾ ಎಲ್ಲದಕ್ಕೂ ಕಾನೂನು ತರ್ತಿರ್ತಾನೆ ಅದಕ್ಕೆ ಸೊ ಹಾಗಾಗಿ 40% ಕಮಿಷನ್ ಖರ್ಚಾಗುವುದು ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಯಾಗಿ ಕಾಂಟ್ರಾಕ್ಟರ್ಗಳು ದೇಶದ ಪ್ರಧಾನಮಂತ್ರಿಗೇನೆ ಅಪೀಲ್ ಮಾಡಿದ್ದಾರೆ ನಮ್ಗೆ ಇಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ ಅಂತ ಇನ್ನು ಎರಡನೇದನ್ನು ಹೇಳಿಕೊಡ್ತದ್ದು ದೇಶದಲ್ಲಿ ರೈತರ ಹೋರಾಟಕ್ಕೆ ಜಯಿಸಿದೆ